ದರ್ಶನ್ ಗೆ ಜಾಮೀನು ಟೆನ್ಷನ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. 57ನೇ ಸೆಷನ್ಸ್ ಕೋರ್ಟ್ ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಮಧ್ಯಾಹ್ನ 12:30 ದರ್ಶನ್ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರ ಆಗುತ್ತೆ. 57ನೇ ಸೆಷನ್ಸ್ ಕೋರ್ಟ್ ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ಮಧ್ಯಾಹ್ನ 12:30. ನಿನ್ನೆ 1.5 ಗಂಟೆಗಳ ಕಾಲ ದರ್ಶನ್ ಪರ ಸಿವಿ ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡಿದ್ದಾರೆ. ಚಾರ್ಜ್ ಶೀಟ್ ಲೋಪವನ್ನ ಹುಡುಕಿ ದರ್ಶನ್ ಪರ ವಕೀಲರು ನಿನ್ನೆ ವಾದ ಮಂಡನೆ ಮಾಡಿದ್ರು. ದರ್ಶನ್ ಪಾತ್ರ ಇಲ್ಲ ಅಂತ ವಾದ ಮಾಡಿದ್ದಾರೆ ವಕೀಲ ಸಿವಿ ನಾಗೇಶ್. ದರ್ಶನ್ ವಿರುದ್ಧ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಇವತ್ತು ಇನ್ನಷ್ಟು ಮಹತ್ವದ ಅಂಶಗಳನ್ನ ಉಲ್ಲೇಖ ಮಾಡುವಂತಹ ಸಾಧ್ಯತೆ ಇದೆ. ದರ್ಶನ್ ಅನಾರೋಗ್ಯ ಕಾರಣವನ್ನ ನೀಡಿ ಸಹ ಜಾಮೀನಿಗೆ ಮನವಿಯನ್ನ ಮಾಡಬಹುದು. ದರ್ಶನ್ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ ಈಗಾಗಲೇ ಎಸ್ಪಿಪಿ ಸಲ್ಲಿಕೆ ಮಾಡಿದ್ದಾರೆ. ಆರೋಪಿಗಳ ವಕೀಲರ ವಾದ ಮುಗಿದ ನಂತರ ಎಸ್ಪಿಪಿ ವಾದ ಮಂಡನೆಯನ್ನ ಮಾಡ್ತಾರೆ. ಹಾಗಾಗಿ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ದರ್ಶನ್ ಕೇಸ್. ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಏನಾಗುತ್ತೆ, 12:30 ಯಾವೆಲ್ಲ ವಾದ ವಿವಾದ ಆಗುತ್ತೆ ಅಂತ ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ಚಾರ್ಜ್ ಶೀಟ್ ನಲ್ಲಿ ಲೋಪ ಇದೆ ಅಂತ ದರ್ಶನ್ ಪರ ವಕೀಲರು ನಿನ್ನೆ ವಾದ ಮಂಡನೆ ಮಾಡಿದ್ರು, ಇವತ್ತು ಎಸ್ಪಿಪಿ ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಯಾವ ರೀತಿಯಾಗಿ ವಾದ ವಿವಾದ ನಡೆಯುವ ಸಾಧ್ಯತೆ ಇದೆ ಇವತ್ತು? ಪ್ರಗತಿ, ನಟ ದರ್ಶನ್ ಏನು ಜೈಲಿಗೆ ಹೋಗಿದ್ದಾರೆ, ಅವರ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಈ ಸಂಬಂಧಪಟ್ಟಂತೆ ನಿನ್ನೆ ಹಿರಿಯ ವಕೀಲರಾದಂತಹ ಟಿ ವಿ ನಾಗೇಶ್ ಅವರು 57ನೇ ಸಿಸಿಎಚ್ ಕೋರ್ಟ್ ನಲ್ಲಿ ವಾದವನ್ನು ಮಂಡಿಸಿದ್ದಾರೆ. ನಿರೀಕ್ಷೆಯಂತೆ ಪೊಲೀಸರು ಮಾಡಿರುವಂತಹ ತನಿಖೆಯಲ್ಲಿ ಒಂದಷ್ಟು ಲೋಪದೋಷಗಳನ್ನ ಹುಡುಕುವಂತ ಕೆಲಸಗಳನ್ನ ಮಾಡಿದ್ದಾರೆ. ಇದೊಂದು ವರ್ಸ್ಟ್ ಇನ್ವೆಸ್ಟಿಗೇಷನ್ ಆಗಿದೆ. ಇಲ್ಲಿ ಪೊಲೀಸರು ದರ್ಶನ್ ವಿರುದ್ಧ ಒಂದಷ್ಟು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡುವಂತ ಕೆಲಸಗಳಾಗಿರುವಂತಹದ್ದು. ಹೇಳಿಕೆಗೂ ರಿಕವರಿಗಳಿಗೂ ಸಂಬಂಧ ಇಲ್ಲ. ಅವರಿಗೆ ಮಾಹಿತಿ ಗೊತ್ತಾಗಿ 8ನೇ ತಾರೀಕು ಜೂನ್ 8ನೇ ತಾರೀಕಿಗೆ ಮಾಹಿತಿ ರಾತ್ರಿ ಗೊತ್ತಾದ್ರೂ ಕೂಡ 12:00 ಮಾಜರನ ಮಾಡ್ಲಿಕ್ಕೆ ಟೈಮ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು. ಮತ್ತೆ ದರ್ಶನ್ ಅವತ್ತು ಚಪ್ಪಲಿ ಧರಿಸಿದೀನಿ ಅಂತ ಹೇಳಿದ್ರಿ, ಆದ್ರೆ ಮನೆಯಲ್ಲಿ ಹೋಗಿ ಶೂ ರಿಕವರಿ ಮಾಡಿದ್ದಾರೆ ಅನ್ನುವಂಥದ್ದು. ಈ ರೀತಿಯಾದಂತ ಒಂದಷ್ಟು ವಿಚಾರಗಳನ್ನ ಇಟ್ಟುಕೊಂಡು ಸಿ ವಿ ನಾಗೇಶ್ ಅವರು ನಿನ್ನೆ ವಾದವನ್ನ ಮಾಡಿದ್ರು. ಸುಮಾರು 1.5 ಗಂಟೆಗಳ ಕಾಲ ವಾದವನ್ನ ಮಾಡಿದ್ರು. ಅದಾದ ನಂತರ ಇನ್ನು ವಾದ ಮುಕ್ತಾಯ ಆಗಿಲ್ಲ. ಇವತ್ತು ಕೂಡ ಸಿ ವಿ ನಾಗೇಶ್ ಅವರ ವಾದ ಮುಂದುವರಿಯುತ್ತೆ. ಇವತ್ತು ಮಧ್ಯಾಹ್ನ 12:30 ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದರೆ ಇವತ್ತು ಸಿ ವಿ ನಾಗೇಶ್ ಅವರ ವಾದ ಮುಕ್ತಾಯ ಆಗಿದ್ದೇ. ಅದರಲ್ಲಿ ಎಸ್ಪಿಪಿ ಅವರು ಕೌಂಟರ್ ಅಂದ್ರೆ ಪ್ರತಿವಾದವನ್ನ ಮಾಡುವಂತ ಸಾಧ್ಯತೆಗಳು ಇರುವಂತಹದ್ದು. ಸೊ ಈ ಸಂದರ್ಭದಲ್ಲಿ ಇನ್ನೊಂದಷ್ಟು ವಿಚಾರಗಳಿದ್ರೆ, ನಿನ್ನೆಯೇ ಪೊಲೀಸರ ತನಿಖೆಯ ಮೇಲೆ ಅರಿಯಾಗಿದ್ದಂತ ಸಿ ವಿ ನಾಗೇಶ್ ಅವರು ಇವತ್ತು ಮುಂದುವರಿಸುವಂತ ಸಾಧ್ಯತೆಗಳಿರುವಂತಹದ್ದು. ಪೊಲೀಸರು ಎಲ್ಲ ಒಂದ್ ಕಡೆ ಇದನ್ನ ಹೇಗೆ ಕ್ಲಾಸಿಕ್ ಇನ್ವೆಸ್ಟಿಗೇಷನ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಕ್ಲಾಸಿಕ್ ಫ್ಯಾಬ್ರಿಕ್ ಇನ್ವೆಸ್ಟಿಗೇಷನ್ ಅನ್ನುವಂತ ನಿಟ್ಟಲ್ಲಿ ವಾದವನ್ನ ಮಂಡಿಸಿದ್ರು. ಇವತ್ತು ಕೂಡ ಒಂದಷ್ಟು ವಿಚಾರಗಳನ್ನ ಮಂಡನೆ ಮಾಡುವಂತ ಸಾಧ್ಯತೆಗಳಿದೆ. ಆದ್ರೆ ಈ ಎಲ್ಲಾ ರೀತಿ ಪೊಲೀಸರ ವಿರುದ್ಧ ಆರೋಪಗಳನ್ನ ಮಾಡುವಂತ ಸಂದರ್ಭದಲ್ಲಿ ಕೂಡ ಎಸ್ಪಿಪಿ ಅವರು ಇದೆಲ್ಲದಕ್ಕೂ ನಮ್ಮ ಬಳಿ ಉತ್ತರ ಇದೆ, ನಾನು ಉತ್ತರವನ್ನ ಕೊಡ್ತೇನೆ ನನ್ನ ವಾದದಲ್ಲಿ ಅನ್ನುವಂಥದ್ದನ್ನ ಹೇಳಿದ್ರು. ಹಾಗಾಗಿ ಎಸ್ಪಿಪಿ ಅವರು ದರ್ಶನ್ ಪರ ವಕೀಲರ ವಾದಕ್ಕೆ ಯಾವ ರೀತಿ ಅದನ್ನ ಕೌಂಟರ್ ನ ಕೊಡ್ತಾರೆ ಅಂತ ಹೇಳಿ ಕಾಯ್ದು ನೋಡ್ಬೇಕಾಗಿರುವಂತದ್ದು. ಜೊತೆಗೆ ಪವಿತ್ರ ಗೌಡ ವಿಚಾರಣೆ ಕೂಡ ಅವರ ಅರ್ಜಿ ಕೂಡ ಇವತ್ತೇ ಇರುವಂತಹದ್ದು. ಸೊ ಈ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ದರ್ಶನ್ ಏನೋ ಈವರೆಗೆ ಆಗಿರುವಂತ ಅನಾರೋಗ್ಯವನ್ನ ಈ ವಿಚಾರ ಇಟ್ಟುಕೊಂಡೆ ಜಾಮೀನನ್ನ ಕೊಡಬೇಕು ಅನ್ನುವಂತ ಮನವಿ ಮಾಡುವಂತ ಸಾಧ್ಯತೆಗಳಿರುವಂತದ್ದು. ಈಗ ಏನು ಬಳ್ಳಾರಿ ಜೈಲಿನಲ್ಲಿ ಬೆನ್ನು ನೋವಿದೆ, ಸ್ಕ್ಯಾನ್ ಮಾಡಬೇಕು ಅನ್ನೋದನ್ನ ಡಾಕ್ಟರ್ ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ಈ ಕಾರಣ ಎಲ್ಲ ಇಟ್ಟುಕೊಂಡು ಒಂದ್ ಕಡೆ ತಪ್ಪು ಮಾಡಿಲ್ಲ ಅನ್ನುವಂಥದ್ದಾದ್ರೆ ಮತ್ತೊಂದ್ ಕಡೆ ಜೈಲಿನಲ್ಲಿ ಅವ್ರು ಮುಂದಿರ್ಲಿಕ್ಕೆ ಅನಾರೋಗ್ಯ ಕಾರಣ ಆಗ್ತಾ ಇರುವಂತದ್ ಹಿನ್ನೆಲೆಯಲ್ಲಿ ಜಾಮೀನ ಕೊಡಬೇಕು ಅಂತೇಳಿ ಸಿ ವಿ ನಾಗೇಶ್ ಅವರು ವಾದವನ್ನ ಮಂಡಿಸುವ ಸಾಧ್ಯತೆ. ವಾದ ಪ್ರತಿವಾದ ಆದ್ರೂ ಕೂಡ ಇವತ್ತು ಆದೇಶ ಬರುವಂತ ಸಾಧ್ಯತೆಗಳು ಕಡಿಮೆ ಇರುವಂತಹದ್ದು. ಪ್ರಗತಿ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.